ಬಸವಾದಿಕ್ ನಮ್ಮತರನ್ನ ಸ್ಮರಿಸಿಕೊಳ್ತಾ ಇಂದು ಒಂದು ವಿಶೇಷವಾಗಿ 11ನೇ ಶತಮಾನದ ಅನುಭವಗಳಾದಂತಹ ಶೂನ್ಯ ಸಿಂಹಾಸನಾಧೀಶ್ವರ ಪ್ರಪ್ರಥಮ ಶೂನ್ಯ ಸಿಂಹಾಸನದ ಅಧಿಪತಿಗಳಾದ ಅಲ್ಲಮ ಪ್ರಭುದೇವರನ್ನು ಕುರಿತು ಒಂದು ವಿಶಿಷ್ಟವಾದಂತಹ 2.5 ಗಂಟೆ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಈಗಾಗಲೇ ಬಸವಣ್ಣವರ ಬಗ್ಗೆ ಸಿನಿಮಾ ಬಂದು ಎರಡು ಮೂರು ಸಿನಿಮಾ ಬಂದಿದೆ. ಆ ಒಂದು ಸಾಲಿನಲ್ಲಿ ಇವತ್ತು ಅಲ್ಲಮ ಪ್ರಭುದೇವರ ಕುರಿತು ಜೀವನ ವೃತ್ತಾಂತಗಳನ್ನೆಲ್ಲವನ್ನು ನೈಜ ಕಥೆಗಳನ್ನು ಆಧರಿಸಿ ಅವರ ಬದುಕನ್ನು ಕುರಿತಂತೆ ಅವರ ಬಾಲ್ಯದಿಂದ ಕೊನೆಯ ತನಕ ಅವರ ಐಕ್ಯವಾಗುವವರೆಗೂ ಕೂಡ ಅವರ ಘಟನೆಗಳನ್ನೆಲ್ಲವನ್ನು ಆಧರಿಸಿ ಒಂದು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಚಿತ್ರಕಥೆಯ ಪರಿಕಲ್ಪನೆ ನಿರ್ಮಾಪಕರು ಶ್ರೀ ಮಾಧವಾನಂದ ಯುವ ಶೇಗುಣಶಿಯವರು ಇದರ ಚಿತ್ರಕಥೆಯನ್ನೆಲ್ಲ ಅದಕ್ಕೆ ಸೇರಿಸಿ ಯಾವುದೇ ಬೇರೆ ವಿಚಾರಗಳನ್ನು ತರದೆ ವಚನಗಳ ಮೂಲಕ ಸಂಭಾಷಣೆಗಳ ಮೂಲಕ ಏನ ಅನುಭವ ಮಂಟಪದಲ್ಲಿ ನಡೀತಿತ್ತು ಅವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಅಲ್ಲಮ ಪ್ರಭುಗಳು ಎಲ್ಲೆಲ್ಲಿ ಸಂಚಾರ ಮಾಡಿದರೋ ಎಲ್ಲೆಲ್ಲಿ ಯಾರ್ಯಾರನ್ನು ಪರಿವರ್ತನೆ ಎಲ್ಲವನ್ನು ಮಾಡಿಕೊಂಡು ಬಂದರು ಸಿದ್ದರಾಮ ಶಿವಿಗಳಿಂದ ಹಿಡಿದು ಗೊಗ್ಗಯ್ಯನವರಿಗೆ ಏನೆಲ್ಲ ಪರಿವರ್ತನೆಯನ್ನು ಮಾಡಿ ಅವ್ರನ್ನೆಲ್ಲರೂ ಕೂಡ ಅನುಭವದ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಿದ್ರು ಅವೆಲ್ಲವನ್ನು ಒಳಗೊಂಡಂತೆ ಮತ್ತು ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನದ ಸ್ಥಾನವನ್ನು ಅಲಂಕರಿಸಿ ಅಲ್ಲೆಲ್ಲ ಶರಣ ಶರಣೀಯರನ್ನು ಕೂಡ ಒಟ್ಟಿಗೆ ಕೂರಿಸಿಕೊಂಡು ಏನು ಇವತ್ತು ನಾವು ಸಂಸತ್ ಅಂತ ಕರಿತೇವೆ ಅಂತಹ ಹೊಸ ಧಾರ್ಮಿಕ ಸಂಸತ್ತನ್ನು ಸ್ಥಾಪಿಸುವುದರ ಮೂಲಕ ವಿಶ್ವಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಅಲ್ಲಿ ಆ ಚಟುವಟಿಕೆಗಳನ್ನು ಹಮ್ಮಿಕೊಂಡಂಥದ್ದು ಅಲ್ಲಿ ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟು ಪ್ರತಿಯೊಬ್ಬರೂ ಮಾತನಾಡುವಂಥ ಹಕ್ಕನ್ನು ಕೊಟ್ಟು ಹೆಣ್ಣು ಗಂಡು ಅನ್ನುವ ಭೇದವಿಲ್ಲದೆ ಮೇಲು ಕೇಳು ಅನ್ನುವಂಥ ಭೇದವಿಲ್ಲದೆ ಸರ್ವರಿಗೂ ಸಮಾನವಾದಂತಹ ಸ್ಥಾನ ಸಮಾನವಾದ ಅವಕಾಶವನ್ನು ಕೊಡುವುದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಂತಹ ಒಂದು ಸನ್ನಿವೇಶ ಅದು. ನಾವು 11ನೇ ಶತಮಾನದ ಬಸವಾದಿ ಶರಣರ ಅನುಭವ ಮಂಟಪದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಅನುಭವಿಗಳಾದಂತಹ ಅಲ್ಲಮ ಪ್ರಭುದೇವರನ್ನು ಕುರಿತು ಹೇಳುವಂತಹದಷ್ಟು ಸುಲಭ ಅಲ್ಲ. ಅವರು ವ್ಯೋಮಕಾಯ ಅಂತಲೇ ಕರೆದಿದ್ದಾರೆ ಅವರಿಗೆ. ಅಂತಹ ವ್ಯೋಮಕಾಯರಾದಂತಹ ಸಿದ್ಧಪುರುಷರಾದಂತಹ ಅನುಭವಿಗಳಾದಂತಹ ಅಲ್ಲಮ ಪ್ರಭುಗಳನ್ನು ಕುರಿತು ಒಂದು ಚಿತ್ರವನ್ನು ತೆಗೆಯುವಂಥದ್ದು ತುಂಬ ಕಷ್ಟದ ಕೆಲಸ. ಆದರೆ ಅದನ್ನೆಲ್ಲವನ್ನು ಕೂಡ ಇವತ್ತಿಟ್ಕೊಂಡು ನಿರ್ಮಾಪಕರಾದಂತಹ ಮಹಾವೀರ ಪ್ರಭುರವರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಿರ್ದೇಶಕರಾಗಿ ಶರಣ ಗದ್ವಾಲ್ರವರು ಇದಕ್ಕೆ ನಿರ್ದೇಶನವನ್ನು ಕೊಟ್ಟಿರುವಂತಹ ಅವರು. ಇದು ಒತ್ತಿನಲ್ಲಿ ಒಂದು ಒಳ್ಳೆಯ ಸಿನಿಮಾ. ಇದು ತತ್ವ ನೀತಿ ಧರ್ಮ ಇವೆಲ್ಲವನ್ನು ಒಳಗೊಂಡಂತೆ ಜನಗಳನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯೋದಕ್ಕಿಂತ ಸಿನಿಮಾಗಳು ಅತ್ಯಂತ ಅವಶ್ಯವಾಗಿದೆ. ಇವತ್ತು ಸಿನಿಮಾದ ಮೂಲಕ ತೋರಿಸಿದಾಗ ಜನಗಳಿಗೆ ಸಹಜವಾಗಿ ಅವರ ಬಗ್ಗೆ ವಿಚಾರಗಳು ಮೂಡೋದಕ್ಕೆ ಸಾಧ್ಯ ಆಗುವಂಥದ್ದು. ಒಂದು 100 ಅಲ್ಲ 1000 ಉಪನ್ಯಾಸದ ಮೂಲಕ ಕೊಡುವಂತಹ ವಿಚಾರಗಳನ್ನು ಒಂದು ಸಿನಿಮಾದ ಮೂಲಕ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇವತ್ತು ನೀವು ತೆಗೆದಿರುವಂಥ ಅಲ್ಲಮ ಪ್ರಭುದೇವರ ಈ ಒಂದು ಚಿತ್ರ ಸಾಕ್ಷಿಯಾಗುವಂಥದ್ದು. ಅಲ್ಲಮ ಪ್ರಭುದೇವರ ವಚನಗಳಿರ್ಬೋದು, ಅವರ ಸಂಭಾಷಣೆಗಳಿರ್ಬೋದು, ಅವರ ಸಂದೇಶಗಳಿರ್ಬೋದು, ಅವೆಲ್ಲವನ್ನು ಒಳಗೊಂಡಂತೆ ಈ ಚಿತ್ರದ ಮೂಲಕ ಜನಗಳಿಗೆ ತಲುಪಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು ಅನ್ನುವ ಮಾತನ್ನು ಹೇಳ್ತಾ ಈ ಒಂದು ಚಿತ್ರ ಅತ್ಯಂತ ಶೀಘ್ರ ಬಿಡುಗಡೆಯಾಗಲಿ. ಜನಗಳು ಇದನ್ನು ನೋಡಿ ಅಲ್ಲಮ ಪ್ರಭುಗಳವರ ಜೀವನವನ್ನು ಅರ್ಥಕೊಂಡು ತಮ್ಮ ಬದುಕಿನಲ್ಲಿ ಒಂದಿಷ್ಟು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಉತ್ತಮ ಬದುಕನ್ನು ಸಾಗಿಸೋದಕ್ಕೆ ಈ ಚಿತ್ರಗಳು ಬೆಳಕಾಗಲಿ ಅಂತ ಹಾರೈಸುತ್ತೇನೆ.